ಇನ್ನು ಸ್ವಕ್ಷೇತ್ರದಲ್ಲಿ ಪುತ್ರನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಎಲ್ಲ ರೀತಿಯ ರಣತಂತ್ರವನ್ನ ಕೂಡ ಮಾಡುತ್ತಾ ಇದ್ದಾರೆ ಅಲ್ಪಸಂಖ್ಯಾತ ಮತಗಳು ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಗೆ ಶಿಫ್ಟ್ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರ ನಾಯಕರನ್ನ ಕರೆಸಿ ಸಭೆ ಮಾಡಿದ್ದಾರೆ ಸ್ವಕ್ಷೇತ್ರದಲ್ಲಿ ಪುತ್ರನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಎಚ್ಡಿಕೆ ರಣತಂತ್ರವನ್ನ ಹೂಡಿದ್ದಾರೆ ಅಲ್ಪಸಂಖ್ಯಾತ ಮತಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ ಹಾಗಾಗಿ ಬಿಡದಿಯ ತೋಟದ ಮನೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ ಬಿಬಿಎಂಪಿ ಮಾಜಿ ಸದಸ್ಯ ಇಮ್ರಾನ್ ಪಾಷಾ ಸೇರಿ ಹಲವು ಮುಖಂಡರ ಜೊತೆ ಅವರು ಚರ್ಚೆಯನ್ನ ಮಾಡಿದ್ದಾರೆ ತಡರಾತ್ರಿ ಸಭೆ ಮಾಡಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ ಚನ್ನಪಟ್ಟಣ ಟೌನ್ ಅಲ್ಲೇ ಬೀಡು ಬಿಟ್ಟು ಪ್ರಚಾರ ನಡೆಸುವಂತೆ ಅಲ್ಪಸಂಖ್ಯಾತ ಮುಖಂಡರಿಗೆ ಅವರು ಕರೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಗೆ ಹೋಗದಂತೆ ತಡೆಯೋದಕ್ಕೆ ಸೂಚನೆ ಇದೊಂದು ದೊಡ್ಡ ಸ್ಟ್ರಾಟಜಿ ಎಲ್ಲರೂ ಏನು ಅನ್ಕೋತಾರೆ ಅಲ್ಪಸಂಖ್ಯಾತ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ ಗೆ ಬಿಳುತ್ತೆ ಅಂತ ಆದರೆ ಕುಮಾರಸ್ವಾಮಿ ಆ ಒಂದು ಪ್ರಯತ್ನ ಕೈ ಹಾಕಿದ್ದಾರೆ ಹೆಂಗೆ ನಮ್ಮದು ಜಾತ್ಯತೀತ ಪಕ್ಷ ಅಲ್ವಾ ಹಾಗಾಗಿ ಅಲ್ಪಸಂಖ್ಯಾತರು ನಮಗೆ ಯಾಕೆ ಸಪೋರ್ಟ್ ಮಾಡಬಾರದು ಅಂತ ಕೆಲವು ಮುಸ್ಲಿಂ ನಾಯಕರನ್ನ ಕರೆಸಿ ಅವರ ಜೊತೆನಲ್ಲಿ ಮಾತುಕತೆ ಆಡಿ ಯಾವುದೇ ಕಾರಣಕ್ಕೂ ಕೂಡ ಓಟು ಕಂಪ್ಲೀಟ್ ಆಗಿ ಅವರ ಕಡೆ ಹೋಗಬಾರದು ಅಲ್ಪಸಂಖ್ಯಾತ ಮತಗಳು ನಮಗೂ ಬರಬೇಕು ಆ ರೀತಿ ನೀವು ಕಾರ್ಯತಂತ್ರ ಮಾಡಿ ಪ್ರಚಾರ ಮಾಡಿ ಅಂತ ಹೇಳಿ ನಿನ್ನೆ ಸಭೆ ಮಾಡಿಸಿದ್ದಾರೆ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಚನ್ನಪಟ್ಟಣ ಟೌನ್ ಅಲ್ಲೇ ಬೀಡು ಬಿಟ್ಟು ಚುನಾವಣೆ ಮುಗಿಯೋ ತನಕ ಪ್ರಚಾರದ ಉಸ್ತುವಾರಿಯನ್ನು ವಹಿಸ್ಕೋತೀವಿ ಅಂತ ಇಮ್ರಾನ್ ಪಾಷಾ ಸೇರಿದಂತೆ ಕೆಲವರೆಲ್ಲ ಈಗ ಒಪ್ಪಿಕೊಂಡಿದ್ದಾರೆ